ಅದಕ್ಕೆ ಕೆಳಗೆ ಇದ್ರೆ ಸ್ವಲ್ಪ ಜೋರಾಗಿ ಹೇಳಿ, ಅದ್ರ ಕೆಳಗೆ ಇದ್ರೆ ಶತ್ರು ಸುಳಿ ಅಂತಾರೆ. ಇಲ್ಲಿದ್ರೆ ಶತ್ರು ಸುಳಿ, ಎರಡು ಸುಳಿ ಇದ್ರೆ ಶತ್ರು ಸುಳಿ. ಒಳ್ಳೇದ ಕೆಟ್ಟದಾದು ಅದು ಕೆಟ್ಟಿದೆ, ಇರಬಾರ್ದು ಇರಬಾರ್ದು. ಇಲ್ಲಿದ್ರೆ ಇದು ಇದು ಒಳ್ಳೇದು, ಇದು ಒಳ್ಳೇದು, ಇದಿರಬೇಕು. ನೋಡಿ ಈ ಸುಳಿ ಇರಬೇಕು, ಇದು ಕೋಡ್ ಹಿಂದೆ ಕೋಡ್ ಹಿಂದೆ ಈ ಸುಳಿಯಲ್ಲಿ ಇರಬೇಕು. ಆ ಸುಳಿಗೆ ಏನಂತಾರೆ? ಇದಕ್ಕೆ ಕೋಡ್ ಹಿಂದೆ ಇರೋದಕ್ಕೆ ಈಗ ಜಾವ್ ಸುಳಿ, ಜಾವ್ ಸುಳಿ, ಜಾವ್ ಸುಳಿ ಅಂತಾರೆ. ನೋಡು ಆ ಸುಳಿ ಅಲ್ಲಿರಬೇಕು. ಕರೆಕ್ಟ್. ಅದು ಇನ್ನೊಂದು ಸುಳಿ ಇಲ್ಲಿದ್ರೆ ಪಾತಾಳ ಸುಳಿ ಅಂತಾರೆ. ಸಾರಿ, ಈ ಸುಳಿ ಇದ್ದು ಇನ್ನೊಂದು ಸುಳಿ ಇದ್ರೆ ಶತ್ರು ಸುಳಿ ಅಂತಾರೆ. ಆಯ್ತಾ ನೋಡಿ, ಈ ಸುಳಿ ಬಂದು ಈ ಎರಡು ಸುಳಿ ಇಲ್ಲಿದ್ರೆ ಇಲ್ಲೊಂದು ಅಲ್ಲೊಂದು ಅದು ಪಾತಾಳ ಸುಳಿ ಅಂತಾರೆ. ಪಾತಾಳ ಸುಳಿ ಇದ್ರೆ ತಗೊಂತಾರ? ಇಲ್ಲ ಅಲ್ಲ ಅಲ್ಲ, ಕಂಡಮ್ ಅಂತಾರೆ. ಹಿಡ್ಕಾದ ಹಿಡ್ಕಾದ ನೋಡು, ತಿರ್ಗಾ ಈ ಮಣಗಾಲ ಕೆಳಗೆ ಇದ್ರೆ. ಒಂದ್ ನಿಮಿಷ, ಒಂದ್ ನಿಮಿಷ, ಬರ್ತಾ ಇದೀನಿ ನೋಡಿ. ಸರ್, ಈ ಮಣಗಾಲ ಕೆಳಗೆ ಇದ್ರೆ ಸಂಕೋಲ್ ಸುಳಿ ಅಂತಾರೆ, ಸಂಕೋಲ್ ಸುಳಿ ಅಂತಾರೆ. ಅದಕ್ಕೆ ನೋಡಿ, ಹಿಂದ್ಗಾಡ ನೋಡಿ, ಇಲ್ಲಿದ್ರೆ ಕೀಲ್ ಸುಳಿ ಅಂತಾರೆ, ಕೀಲ್ ಸುಳಿ ಅಂತಾರೆ. ತಿರ್ಗಾ ತೋಕಾಗಿದ್ರೆ ಪರೀಕ್ಷೆ ಸುಳಿ ಅಂತಾರೆ. ಎಲ್ಲಿರುತ್ತೆ ತೋಕಾಗ? ತೋಕಾಗ ನೋಡು ಅಲ್ಲಿ. ಹೌದು ನೋಡಿ ಸರ್, ಅಲ್ಲಿದ್ರೆ ಪರೀಕ್ಷೆ ಸುಳಿ ತೋಕೆಯಲ್ಲಿ. ಇವಾಗ ಯಾವ ಸುಳಿ ಇದ್ರೆ ಒಳ್ಳೇದು, ಯಾವ ಸುಳಿ ಇದ್ರೆ ಕೆಟ್ಟದ್ದು? ಸುಳಿಗಳಿದ್ರೆ ಎಲ್ಲ ತಪ್ಪೆ, ಸುಳಿಗಳಿರ್ಲೇಬಾರ್ದು. ಇದ್ರೆ ಎಲ್ಲ ತಪ್ಪೆ. ಈ ಸುಳಿ ಇರಬೇಕು, ಇದಿಲ್ದ ಹೋದ್ರೆ ಮಸ್ತಕ ಇಲ್ದ ಹೋದ್ರೆ ಇದು ಮಸ್ತಕ ಅಂತ ಲೆಕ್ಕ. ಇದು ಮಸ್ತಕ ಇಲ್ದ ಹೋದ್ರೆ ಮಶಾನದಾಗ ಕೂಡ ಕಟ್ಟಬಾರ್ದು ಅಂತಾರೆ. ಮಸ್ತಕ ಅಂದ್ರೆ ಯಾವ್ದು ನೋಡಿ? ಇದು ಅದಿಲ್ಲೇಬೇಕು. ಅದಿಲ್ದ ಹೋದ್ರೆ ಮಸ್ತಕ ಇಲ್ದುಕೊಂಡು ಮಶಾನದಾಗ ಕೂಡ ಕಟ್ಟಬಾರ್ದು ಅಂತಾರೆ. ಮಶಾನದಲ್ಲಿ ಕೂಡ ಕಟ್ಟಬಾರ್ದು ಅಂತಾರೆ ದೊಡ್ಡವರು. ಇಷ್ಟು ಮಾತ್ರ ತಿಳಿಸ್ ಸರ್. ಮತ್ತೆ ಶಂಕ್ ಇರುತ್ತೆ ಅಂತಾರಲ್ಲ, ಶಂಕ ಶಂಕ ಸಂಕೋಲ್ ಸುಳಿ. ಸಂಕೋಲ್ ಸುಳಿ ಅನ್ನೋದು ನೋಡಿ ಇಲ್ಲಿರ್ತದೆ ಸರ್, ನೋಡಿ ಇಲ್ಲಿ. ಅಲ್ಲಿರ್ತದೆ, ಅದಿದ್ರೆ ಕಟ್ಟುವಂಗಿಲ್ಲ. ಇಲ್ಲ. ಅಂದ್ರೆ ಮುಂದೆ ಬರೋದು ಯಾವ ಸುಳಿ? ಅದು ಮುಂದೆ ಈ ಸುಳಿ ಇರ್ತದೆ, ಅದು ಮಸ್ತಕ ಅನ್ನೋದು. ಅದ್ರ ಕೆಳಗೆ ಇದ್ರೆ ಶತ್ರು ಸುಳಿ ಅಂತ. ಶತ್ರು ಸುಳಿ ಅಂತಾರೆ. ಕೊಂಬಿಂದ ಇರೋದು ಯಾವ ಸುಳಿ? ಕೊಂಬಿಂದ ಇರೋದು ಅದು ತಾವು ಸುಳಿನೇ, ತಾವು ಸುಳಿ. ಇದಕ್ಕೆ ಸಂಬಂಧಪಟ್ಟ ಸುಳಿ. ಮತ್ತೆ ಇಲ್ಲಿ ಇರೋದು ಗೋಪುರ ಪಕ್ಕ, ಗೋಪುರ ಪಕ್ಕ ಇದ್ರೆ ಅದು ಪಾತಾಳ ಸುಳಿ ಅಂತ. ಪಾತಾಳ ಸುಳಿ ಅದು ಇರಬಾರ್ದು, ಇರಬಾರ್ದು. ಮತ್ತೆ ಇಲ್ಲೊಂದು ಇರುತ್ತಲ್ಲ ಸೆಂಟ್ರಲ್ ಅಲ್ಲಿ, ಇದು ಅದು ಕೀಲ್ ಸುಳಿ ಅಂತ. ಅದು ಇರಬಾರ್ದು, ಇರಬಾರ್ದು. ಮತ್ತೆ ಸೆಂಟ್ರಲ್ ಒಂದು ಇರುತ್ತಲ್ಲ, ಅದು ತಾವ ಸುಳಿನೇ, ಅದಿರ್ಬೇಕು, ಇರ್ಲೇಬೇಕು. ಅದಿಲ್ದ ಹೋದ್ರೆ ಗೊಡ್ಡು ಕಟ್ಕೊಳಲ್ಲ. ಬಾಲ್ ಆಗಿರೋದು ಮಾತ್ರ ಅದು ಪರ್ಕ್ ಸುಳಿ, ಅದು ಇರಬಾರ್ದು, ಅದು ಇರಬಾರ್ದು. ನೋಡ್ ಸರ್, ಅದಕ್ಕಾದ ಪರ್ಕ್ ಸುಳಿ ನೋಡ, ಅದಕ್ಕಾದ ಪರ್ಕ್ ಸುಳಿ ಇದ್ದಕ್ಕೆ ತೆಕ್ಕೊಂಡು ಹೋಗಿ ವಾಪಸ್ ಬಿಟ್ಬಿಟ್ರು, ವಾಪಸ್ ಬಿಟ್ಬಿಟ್ರು. ಪರ್ಕ್ ಸುಳಿ ಅದೇ, ಅದು ನಮ್ಮ ಹತ್ರ ಅದೇ. ಬಾಲದ ಮೇಲಿದ್ರೆ ಪರಕ್ ಸುಳಿ ಅಂತ ಹೇಳ್ತಿದ್ದಾರೆ. ಸಂಕೋಲ್ ಸುಳಿ ಅನ್ನೋದು ಅದಿರಬಾರ್ದ, ಅದಿರಬಾರ್ದು. ಅದಿದ್ರೆ ಶಾನ ಇದು, ಇದು ಕಂಬ ಸುಳಿ ಅಂತಾರೆ ಇಲ್ಲಿದ್ರೆ. ಅದು ಅದು ಇರಬಾರ್ದು, ಕಂಬ ಸುಳಿನೂ ಇರಬಾರ್ದು. ಇರ್ತದೆ ಮಸ್ತಗಾರ ಕಣ್ಣ ಮಾಡಿ ಕಟ್ಕೊಂತಾರೆ, ಕಣ್ಣ ಮಾಡಿ ಕಟ್ಕೊಂತಾರೆ. ಯಾವ ಸುಳಿ ಇದ್ರೆ ತಗೊಳ್ಳೇಬಾರ್ದು, ತಗೊಳ್ಳೇಬಾರ್ದು ಅಂತಾರೆ. ಸುಳಿ ಸಂಕೋಲ್ ಸುಳಿ ಕೀಳ್ಸುಳಿ, ಮೂರು ಕೀಳ್ಸುಳಿ, ನಾಲ್ಕು ಸುಳಿ ಶಾನ ಕಂಡಮೆ. ಪಾತಾಳ ಸುಳಿ ಕಾಲ ಹತ್ರ ಇರುತ್ತೆ, ಪಾತಾಳ ಸುಳಿ ಗೋಪುರ ಇಲ್ಲಿ, ಸಂಕೋಲ್ ಸುಳಿ ಕಾಲಾಗ, ಕಾಲಾಗ ಮಣಕಾಲ ಕೆಳಗೆ, ಪರೀಕ್ಷ ಸುಳಿ ಬಾಲಾಗ, ಬಾಲಾಗ. ಇಷ್ಟು ಮೂರು ಇರಬಾರ್ದು, ಇರಬಾರ್ದು. ಕೀಳ್ಸುಳಿ ಇರಬಾರ್ದು, ಕೀಳ್ಸುಳಿ ಇರಬಾರ್ದು. ಇರ್ತಾವೆ ಅನೇಕವಾಗ ಕಟ್ಕೊಂತಾರೆ, ನಾವೇನ್ ಮಾಡಕ್ ಆಗೋಲ್ಲ. ಕಮ್ಮಿ ರೇಟ್ ಹಾಕೊಂಡ್ ಕಟ್ಕೊಂತಾರೆ, ಕಮ್ಮಿ ರೇಟ್ ಲೆಕ್ಕದಾಗ ಅವ್ರು ಕೇಳ್ತಾರೆ. ನೋಡ, ಅದನ್ನ ಅದು ಪರೀಕ್ಷೆ ಇರೋದಕ್ಕ ಕಮ್ಮಿ ರೇಟ್ ಕೇಳ್ತಾರೆ. ಅಂದ್ರೆ ಈ ಸುಳಿ ಇರೋದು ಯಾಕೆ ಸುಳಿ ಜಾಸ್ತಿ ನೋಡ್ತಾರೆ? ಸುಳಿ ಒಬ್ಬೊಬ್ರು ಕೈಕೋಲ್ ಅದಂದ್ರೆ, ಒಬ್ಬೊಬ್ರು ಕೈಕೋಲ್ ಇಲ್ಲ. ಐಕೋಲ್ ಇಲ್ಲ ಅಂತ ಹೇಳಿದ್ರೆ ಕೆಟ್ಟದಾಗುತ್ತೆ ಅಂತ ತಗೊಳಲ್ಲ. ಈ ಸುಳಿ ಶತ್ರು ಸುಳಿ ಅನ್ನೋದು ಕೊಡಮೆ ಅದು ಕೊಡ ಕೊಂಡು ಪಂಡರ್ಸಾಗನು ಅಂತ ಅಂತ ಅದು ಕೆಳಗಿನ ಶಾಸ್ತ್ರನೇ ಹೇಳ್ತಾನೆ. ಏನದು ಕನ್ನಡದಲ್ಲಿ ಹೇಳಿ ಶಾಸ್ತ್ರ? ಅದು
ಅದು ಎರಡು ಇಂಡ್ರಗಳನ್ನು ಕಟ್ಕೋಬೇಕಂತೆ. ಶತ್ರು ಸುಳಿನ ಎರಡು ಒಂದು ಎಂಡ್ರನ್ನು ಕಟ್ಟಬಾರ್ದು ಅಂತಾನೆ, ಕಟ್ಟಬಾರ್ದು ಅಂತಾರೆ. ಈ ಸಂಕೋಲ್ ಸುಳಿ ಅನ್ನೋದು ಸಂಕೋಲ್ ಹಾಕ್ತಾರಂತೆ, ಹಂಗ ಹೇಳ್ತಾರೆ. ಕೀರು ಸುಳಿ ಅದು ಆಗ್ಬಾರ್ದು ಅಂತಾರೆ. ಹಿಂಗೆ ಪಾತಾಳ ಸುಳಿ ಪಾತಾಳ ತೊಕ್ಕತ್ತದೆ, ಪಾತಾಳ ಅಂತಾರೆ. ಪರಕ್ ಸುಳಿ ಪರಕ ಸರಿ ಸರಿ ಸರಿ. ನಿಮ್ಮ ಹೆಸರೇನಂದ್ರೆ? ಅರ್ಜುನಪ್ಪ. ಅರ್ಜುನಪ್ಪ, ಅಂದ್ರೆ ಸಂತೆಗೆ ಹೋಗ್ತಾ ಇರ್ತೀರ ನೀವು? ಎಲ್ಲಿಲ್ಲ ಕೆಲಮಂಗಲ ಸಂತೆಗೆ? ಜಾಸ್ತಿ ಯಾವ ಸಂತೆಯಲ್ಲಿ ಸೇರುತ್ತೆ? ಜಾಸ್ತಿ ಕೆಲಮಂಗಲ ಸೇರ್ತದೆ, ಕನಕಪುರನು ಸಂತೆ.